ಏನಿದು ಏನದು? ನಂಗೇನ್ ಗೊತ್ತಿರ್ತದೆ? ನಿಮಗೆ ಗೊತ್ತಿಲ್ಲದೆ ಇದು ಇಲ್ಲಿಗೆ ಹೇಗ್ ಬಂತು? ಹೇಗ್ ಬಂತು? ನಿಮ್ಗೆಂಗ್ ಸಿಕ್ತು? ನನ್ನನ್ನು ಪ್ರಶ್ನೆ ಮಾಡಿದ್ರೆ ನಂಗೇನ್ ಗೊತ್ತು? ಇದು ನಿಮ್ ರೂಮ್ ತಾನೆ, ನೀವಲ್ದೆ ಇನ್ಯಾರು ಇಡಕ್ ಸಾಧ್ಯ? ಗೊತ್ತಾಯ್ತು, ನೀವೇ. ನೀವು ಇದೇ ರೂಮ್ನಾಗ ಇರೋದಲ್ವಾ ಅನ್ನಕ್ ಬಂದೆ ಅಷ್ಟೇ. ಇಟ್ಟುವಾಗ್ಲೂ ನಂಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅಮ್ಮಿ ಅವರೇ. ಸುಳ್ಳು ಮಾತಾದ್ರೆ ಸುಳ್ಳು ಹೇಳ್ತಿರಲ್ಲ ಶಂಕರ ಅವರೇ, ನಿಮಗ್ ಮನಸಾಕ್ಷಿ ಅನ್ನೋದೇ ಇಲ್ವಾ? ಏ ಅದೇ ಇವಾಗ ಡೋಂಟ್ ಯು, ಮನಸಾಕ್ಷಿ ಇಲ್ಲ ಅಂತೆಲ್ಲ ಬೈಬೇಡಿ ನೀವು. ಹೌದು, ಈ ಡಪಾಸಿ ನಿಂಜಿ ನಾನೇ ಅಲ್ಲಿ ಇಟ್ಟೋನು, ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಇಟ್ಟಿದ್ದೆ. ಏನಿವಾಗ ಹೇಳಕ್ ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಅದೇ ಹೇಳಿದ ಮಾತನ್ನ ಪ್ರೂವ್ ಮಾಡಕ್ಕೆ ನಿಂಬೆ ಹಣ್ಣಿಗೆ ಬ್ಲಡ್ ನ ಇಂಜೆಕ್ಟ್ ಮಾಡಿದಿರಲ್ಲ. ಇದೇನಾದ್ರೂ ಅವ್ರಿಗೆ ಗೊತ್ತಾದ್ರೆ ಪರಿಸ್ಥಿತಿ ಏನಾಗ್ಬೋದು ಅಂತ ಗೊತ್ತೇನ್ರಿ? ಹೆಂಗ್ ಗೊತ್ತಾಯ್ತದೆ? ನಾನ್ ಹೇಳಿದ್ರೆ ತಾನೇ ಗೊತ್ತಾಯ್ತದೆ. ನೀವ್ ಹೇಳಿಲ್ಲ ಅಂದ್ರೆ ಏನಾಯ್ತು? ಈಗ ನಾನ್ ಹೋಗಿ ಅತ್ತೆ ಹತ್ರ ತೋರಿಸ್ತೀನಿ, ಪ್ರೂಫ್ ನೀವ್ ಹೇಳಿದ್ ಸುಳ್ಳು ಅಂತ ನಾನ್ ಸಾಬೀತು ಮಾಡ್ತೀನಿ. ಈಗ್ಲೇ ನಾನ್ ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಚಾರನ ಎಲ್ರಿಗೂ ರಿವೀಲ್ ಮಾಡ್ತೀನಿ. ಪ್ಲೀಸ್, ನಿಮ್ದಮ್ಮಯ್ಯ ಅಂತೀನಿ, ಇಂಥ ಕೆಲಸ ಮಾಡಕ್ ಹೋಗ್ಬಿಡಿ. ಏನಾರ ನೀವು ಬಸ್ರಿ ಅಲ್ಲ ಅನ್ನೋ ವಿಚಾರ ಅವ್ರಿಗೆ ಗೊತ್ತಾದ್ರೆ ಇಡೀ ಮನೆಯಾಗೆ ರಂಪ ರಾಮಾಯಣ ಶುರು ಆಗೋಯ್ತದೆ. ಎಲ್ಲೂ ನಮ್ಮಿಬ್ರನ್ನ ಸುಳ್ಗಾರ ತರ ನೋಡ್ತಾರೆ. ನಮ್ಮನ್ನಲ್ಲ ಸ್ವಾಮಿ, ನಿಮ್ಮನ್ನ. ಈ ಸುಳ್ಳು ನಿಮ್ಮ ಒಬ್ಬರದೇ ಹೊರತು ನಂದಲ್ಲ. ನಾನು ಯಾಕೆ ನಿಮ್ ಸುಳ್ಳಿನ ಬರನ ಹೊತ್ಕೊಳ್ಳಿ? ಬಿಕಾಜ್ ನೀವು ನನ್ನ ಅರ್ಧ ಅಂಗಿ ಅಲ್ವಾ? ಖಂಡಿತ ಅಲ್ಲ. ಏನು ಹೇಳಲಿ ನಾನು ಹೊಸ ತರ, ಏನೇ ಇದ್ದರೂ ನಿನ್ನ ನಂತರ ನಾನು ಕಾಯುವ ಪ್ರತಿ ನಿಮಿಷವು ನೀನೆ ಗೊಂದಲ ನೀನೆ ಉತ್ತರ. ಮೌನದಲ್ಲೇ ಮಾತನಾಡುವ ಮಾಯೆ ನೀನೆ, ಮೂರು ಭಾವ ಸೇರಿ ಮೂಡಿದ ಸಾಲು ನೀನೆ.